ಮಕ್ಕಳಿಗೆ ನಾವು ಸಮಯ ಇದರಲ್ಲಿ ಗಂಟೆ ಯಾವುದು ಮುಳ್ಳು ಯಾವುದು ಅದನ್ನು ಯಾವುದೂ ಹೇಳಲಿಲ್ಲ ಆದರೆ ಈ ಪೂರ್ವಜ್ಞಾನ ಮಕ್ಕಳಲ್ಲಿ ಎಷ್ಟಿದೆ ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕು ಯಾಕಂದರೆ ಒಂದು ಜ್ಞಾನ ಮಕ್ಕಳಿಗೆ ಚೆನ್ನಾಗಿದ್ದರೆ ಯಾಕಂದರೆ ಅವರು ಮನೆಯಲ್ಲಿ ಗಡಿಯಾರ ಇದೆ ಮನೆಯಲ್ಲಿ ತಂದೆ ತಾಯಿಯವರು ಏನಾದರೂ ಹೇಳ್ತಾ ಇರ್ತಾರಲ್ವ ನೋಡು 7 ಗಂಟೆ ಆಯಿತು ಈಗ ಹೊರಗಡೆ ಹೋಗಬೇಡ ಆಟ ಆಡಬೇಡ ಇಲ್ಲಿಗೆ ನಿಂದು ಆಟ ಆಯಿತು ಇನ್ನು ಇವಾಗ ಊಟದ ಸಮಯ ಆಮೇಲೆ ರಾತ್ರಿ ಮಲ್ಕೊಳ್ಳುವ ಸಮಯ ಇನ್ನು ಆಟಕ್ಕೆ ಹೊರಗಡೆ ಹೋಗಬೇಡ ಇದೆಲ್ಲ ಹೇಳ್ತಾರಲ್ವ 7 ಗಂಟೆ ಒಳಗಡೆ ನೀನು ಮನೆಗೆ ಬರಬೇಕು ಹೀಗೆಲ್ಲ ಹೇಳುವಾಗ ಮಕ್ಕಳಿಗೂ ಒಂದು ಸ್ವಲ್ಪ ಪೂರ್ವ ಜ್ಞಾನ ಇದೆಯಾ ಇಲ್ವಾ ಅದನ್ನು ನಾವು ಮೊದಲು ಅರ್ಥಕೊಳ್ಳಬೇಕು ಅದನ್ನು ಅರ್ಥಕೊಂಡಾದ ಮೇಲೆ ಮಕ್ಕಳು ಈಗ ಹೌದು ನಾನು ಶಾಲೆಗೆ 9 ವರೆಗೆ ಹೋಗ್ತಾ ಇದ್ದೇನೆ ಇದನ್ನು ಹೀಗೆ ಸರಿಯಾಗಿ ತೋರಿಸಿದ್ರೆ ಉತ್ತಮ ಆದರೆ ಕೆಲವು ಮಕ್ಕಳಿಗೆ ಇದನ್ನು ತೋರಿಸ್ಲಿಕ್ಕೆ ಆಗಲ್ಲ ಸೊ ಆಗ ನಾವು ಏನು ಮಾಡಬಹುದು ಒಂದು ನನ್ನ ದಿನಚರಿ ಒಂದು ದಿನಚರಿ ಅಂದರೆ ಒಂದು ನನ್ನ ಕಥೆಯನ್ನು ನಾನು ಹೇಳಿ ಈಗ ಹಾಗಾದರೆ ನಾನು ನನ್ನ ಕಥೆಯನ್ನು ಈಗ ಹೇಳ್ತೇನೆ ಒಂದು ದಿನದಲ್ಲಿ ನಾನು ಏನೆಲ್ಲ ಮಾಡ್ತೇನೆ ಮತ್ತು ಯಾವಾಗ ಮಾಡ್ತೇನೆ ಸೊ ಈ ಕತೆ ಈ ರೀತಿಯಲ್ಲಿದೆ ನಾನೀಗ ಈ ಒಂದು ಗಡಿಯಾರ ಮತ್ತು ಚೌಕಳಿ ಪುಸ್ತಕದಲ್ಲಿ ಪ್ರತಿಯೊಂದು ಗಂಟೆ ನಾನು ಯಾವಾಗ ಎದ್ದೆ ಯಾವಾಗ ತಿಂಡಿ ತಿಂದೆ ಇದರ ಬಗ್ಗೆ ಬರಿತಾ ಹೋಗ್ತೇನೆ ಮೊದಲನೇದಾಗಿ ನಾನು ಬೆಳಿಗ್ಗೆ 6 ಗಂಟೆಗೆ ಹೇಳ್ತೇನೆ ನಾನು ಬೆಳಿಗ್ಗೆ 6 ಗಂಟೆಗೆ ಹೇಳ್ತೇನೆ ಹಾಗಾದರೆ ಆ 6 ಗಂಟೆ ಹೇಗೆ ತೋರಿಸೋದು ಅದನ್ನು ಮೊದಲು ನೋಡೋಣ 6 ಅಂದರೆ ಈ ಮುಳ್ಳು ಸಣ್ಣ ಮುಳ್ಳು 6ರ ಮೇಲಿರಬೇಕು ದೊಡ್ಡ ಮುಳ್ಳು 12ರ ಮೇಲಿರಬೇಕು ಇದು 6 ಗಂಟೆ ಸೊ 6 ಗಂಟೆ ಮತ್ತು 0 ನಿಮಿಷ ಇದು ಮೊದಲು ಈಗ ಹೇಗೆ ಇದೆಲ್ಲ ಬಂತು ಅನ್ನೋದನ್ನು ಹೀಗೆ ಈ ಕಥೆಯ ಮೂಲಕನೇ ಹೇಳೋಣ 6 ಗಂಟೆಗೆ ನಾನು ಹೇಳೋದು ಈಗ 6 ಗಂಟೆಗೆ ಎದ್ದ ಮೇಲೆ ನಾನಿವಾಗ ಈ 30 ನಿಮಿಷ ಒಂದು ಸ್ವಲ್ಪ ರೆಡಿಯಾಗಿ 6:30ಕ್ಕೆ ಒಂದು ವಾಕಿಂಗಿಗೆ ಹೋಗ್ತೇನೆ ಈಗ ಈ ಸಮಯವನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಆದರೆ ಸಮಯವನ್ನು ಹೇಗೆ ನೋಡೋದು ಅನ್ನೋದನ್ನು ಇನ್ನೂ ಮಕ್ಕಳಿಗೆ ಮನದಟ್ಟು ಮಾಡಿಲ್ಲ ಇದನ್ನು ಈ ಕಥೆಯ ಮೂಲಕವೇ ಮಾಡೋಣ ಹಾಗೆಯೇ ನಾನು ವಾಕಿಂಗಿಗೆ 1 ಗಂಟೆ ಹೋಗ್ತೇನೆ 6:30ಯಿಂದ 1 ಗಂಟೆ ಅಂತ ಹೇಳಿದರೆ 7:30 ಸೊ ಈಗ 7:30 ತನಕ ನಾನು ವಾಕಿಂಗ್ ಮಾಡಿದೆ ಮನೆಗೆ ಬಂದು 8 ಗಂಟೆಗೆ ನಾನು ತಯಾರಾಗಿ ನಾಷ್ಟ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸಿದೆ ಆಮೇಲೆ ಸುಮಾರು 1 ಗಂಟೆ ನ್ಯೂಸ್ ಪೇಪರನ್ನು ಓದಿ 1 ಗಂಟೆ ಅಂತ ಹೇಳಿದರೆ ಸುಮಾರು 9 ಗಂಟೆಗೆ ನೋಡಿ ಪ್ರತಿಯೊಂದು ಸಲ ನಾನು 1 ಗಂಟೆ ಅನ್ನಬೇಕಾದ್ರೆ ಈ ದೊಡ್ಡ ಮುಳ್ಳು ಒಂದು ಸುತ್ತು ಬರ್ತದೆ ಒಂದು ಸುತ್ತು ಅಂತ ಹೇಳಿದರೆ ಈ 12ರಿಂದ 1, 2, 3, 4, 5, 6, 7, 8, 9, 10, 11, 12 ಒಂದು ಸುತ್ತು ಬಂತು ಆದರೆ ಈ ಸಣ್ಣ ಮುಳ್ಳು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಇಲ್ಲಿ 6 ನಾನು ಎದ್ದಿದ್ದು ಆಮೇಲೆ 7:30 ಆಮೇಲೆ 8 ಗಂಟೆ ಈಗ 9 ಗಂಟೆ ಈ ಸಣ್ಣ ಮುಳ್ಳು ಒಂದೊಂದು ಆಗಿ ಚಲಿಸ್ತಾ ಇದೆ ಆದರೆ ದೊಡ್ಡ ಮುಳ್ಳು ಒಂದು ಸುತ್ತು ಬರ್ತಾ ಇದೆ ಈ ಸಣ್ಣ ಮುಳ್ಳು 1 ಗಂಟೆ ಅಂತ ಹೇಳಿದರೆ 6ರಿಂದ 7ಕ್ಕೆ ಮುಂದೆ ಬರಬೇಕಾದ್ರೆ ಅಥವಾ 7ರಿಂದ 8ಕ್ಕೆ ಮುಂದೆ ಬರಬೇಕಾದ್ರೆ ಈ ದೊಡ್ಡ ಮುಳ್ಳು ಒಂದು ಸುತ್ತು ಬಂದು 12ಕ್ಕೆ ಮತ್ತೆ ನಿಲ್ಲತ್ತೆ ಅಥವಾ ಯಾವ ಒಂದು ಸಂಖ್ಯೆ ಅಥವಾ ಅಂಕೆಯ ಮೇಲಿದೆ ಅದೇ ಅಂಕೆಗೆ ಮತ್ತೆ ಒಂದು ಸುತ್ತು ಬಂದು ನಿಂತರೆ ಆವಾಗ 1 ಗಂಟೆ ಆಯಿತು ಅಂತ ಒಂದು ಅರ್ಥ ಈಗ 8 ಗಂಟೆಗೆ ಹೊರಟು ನಾನು 8 ಗಂಟೆಯಿಂದ 9 ಗಂಟೆ ನಾನು ಸ್ವಲ್ಪ ಸಮಾಚಾರ ಪತ್ರ ಸಮಾಚಾರ ನ್ಯೂಸು ಎಲ್ಲ ನೋಡಿ ಈಗ 9 ಗಂಟೆಗೆ ನಾನು ಹೊರಟಿದ್ದೇನೆ ಶಾಲೆಯತ್ತ 9ಗಂಟೆಯಿಂದ 9:30ವರೆಗೆ ನಾನು ಶಾಲೆಯಲ್ಲಿ ಇದ್ದೇನೆ 9:30 ಈಗ
ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಾನು ಶಾಲೆಯಲ್ಲಿದ್ದೇನೆ. ಶಾಲೆಯಲ್ಲಿ ನಾನು ಪಾಠವನ್ನು ಮಾಡ್ತೇನೆ. ಒಂದು ತರಗತಿ ಆಯಿತು, ಎರಡನೇ ತರಗತಿ ಆಯಿತು, ಈಗ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಯಿತು. ಈ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಾನು ಏನು ಮಾಡ್ತೇನೆ, ಊಟದ ಸಮಯ. ಈಗ ಮಕ್ಕಳಿಗೆ ಊಟವನ್ನು ಕೊಡಬೇಕು. ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಯಿತು, ಈಗ ಊಟದ ಸಮಯ. ಈಗ ಊಟ ಮಾಡ್ತೇನೆ. ಎಷ್ಟು ಹೊತ್ತು ಮಾಡ್ತೇನೆ ನಾನು ಊಟವನ್ನು? ಮೂವತ್ತು ನಿಮಿಷ ಮಾಡ್ತೇನೆ. ಮೂವತ್ತು ನಿಮಿಷ ಅಂದರೆ ಇಲ್ಲಿಂದ ಇಲ್ಲಿಯ ತನಕ. ಸೊ ಹಾಗಾದರೆ ಈಗ ಗಂಟೆ ಎಷ್ಟಾಯಿತು? ಒಂದು ಗಂಟೆ ಆಯಿತು. ಒಂದು ಗಂಟೆಗೆ ನನ್ನ ಊಟ ಮುಗಿಯಿತು. ಈಗ ಮತ್ತೆ ನಾನು ನನ್ನ ಪಾಠವನ್ನು ಮಾಡ್ತೇನೆ. ಎರಡು ಗಂಟೆ ಅಂತ ಹೇಳಿದರೆ ಇದು ಒಂದು ಸಲ ತಿರುಗ್ತು, ಆಮೇಲೆ ಮತ್ತೆ ಮೂರು ಗಂಟೆ ಇನ್ನೊಂದು ಸಲ ತಿರುಗ್ತು, ಈಗ ನಾಲ್ಕು ಗಂಟೆ, ಈಗ ನಾಲ್ಕೂವರೆ ಅನ್ನುವಾಗ ನನ್ನ ಈ ಒಂದು ಶಾಲಾ ಅವಧಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿಯುತ್ತೆ. ಈಗ ನಾನು ಮನೆಯತ್ತ ಹೊರಟೆ. ಮನೆಗೆ ಅರ್ಧ ಗಂಟೆ ಸಾಕು. ಹಾಗಾದರೆ ಈಗ ಗಂಟೆ ಐದಾಯಿತು. ನಾನು ಐದು ಗಂಟೆಗೆ ಮನೆಗೆ ತಲುಪಿದೆ. ಈಗ ಐದು ಗಂಟೆಯಿಂದ ನಾನು ಸ್ವಲ್ಪ ವಿರಾಮ, ನ್ಯೂಸು ಅದೆಲ್ಲ ನೋಡಿ ಸುಮಾರು ಎಂಟು ಗಂಟೆಗೆ ನಾನು ನನ್ನ ರಾತ್ರಿಯ ಭೋಜನ, ಅಥವಾ ಎಂಟು ಗಂಟೆ ಅಂತ ಹೇಳಿದರೆ ಎಷ್ಟು ಸಮಯ ಇದೆ? ಐದರಿಂದ ಆರಾಯಿತು. ಆರರಿಂದ ಅಂದರೆ ಈ ಮುಳ್ಳು ಒಂದೊಂದು ತಿರುಗಿ, ಒಂದೊಂದು ಸುತ್ತು ತಿರುಗಿ ಈಗ ಎಂಟು ಗಂಟೆಗೆ ಬಂದಿದೆ. ಸೊ ಹಾಗಾದರೆ ನಾನಿವಾಗ ಎಲ್ಲಿದ್ದೇನೆ? ರಾತ್ರಿಯ ಸಮಯ ಎಂಟು ಗಂಟೆಗೆ ಬಂದಿದ್ದೇನೆ. ಸೊ ಈ ಎಂಟು ಗಂಟೆಗೆ ನಾನು ನನ್ನ ಭೋಜನ, ನನ್ನ ರಾತ್ರಿಯ ಭೋಜನವನ್ನು ಮುಗಿಸ್ತೇನೆ. ಹಾಗೆ ಒಂದು ಗಂಟೆ ನಾನು ಮತ್ತೆ ಸಮಾಚಾರವನ್ನು ನೋಡ್ತೇನೆ. ಒಂಬತ್ತು ಗಂಟೆ, ಒಂಬತ್ತು ಗಂಟೆ ತನಕ ಸಮಾಚಾರ ನೋಡಿ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಅಂತ ಹೇಳಿದರೆ ಒಂಬತ್ತು ಗಂಟೆ ಹಾಗೂ ಮೂವತ್ತು ನಿಮಿಷ. ಈಗ ನಾನು ರಾತ್ರಿ ಮಲಗಲಿಕ್ಕೆ ಹೋಗ್ತೇನೆ. ಈಗ ರಾತ್ರಿ ಮಲಗಿದಾಗ ನನಗೆ ತುಂಬ ಬಾಯಾರಿಕೆ ಆಗತ್ತೆ. ನಾನು ನೀರಿಗೆ ಒಂದು ಹೇಳ್ತೇನೆ. ಆಗ ನಾನು ಎದ್ದು ನೋಡ್ತೇನೆ ಎಷ್ಟು ಸಮಯ. ಆಗ ಸಮಯ ಎಷ್ಟಾಗಿತ್ತು ಅಂತ ಹೇಳಿದರೆ ಹತ್ತು, ಹನ್ನೊಂದು, ಹನ್ನೆರಡು, ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಗಿತ್ತು. ನಾನು ಎದ್ದಾಗ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಗಿತ್ತು. ಆಯಿತು, ನೀರು ಕುಡಿದು ನಾನು ಮತ್ತೆ ಮಲಗ್ತೇನೆ. ಮಲಗಿ ಮತ್ತೆ ಬೆಳಿಗ್ಗೆ ನಾನು ಆರು ಗಂಟೆಗೆ ಮತ್ತೆ ಎಚ್ಚರ ಆಗತ್ತೆ. ಈಗ ನಾನು ಮುಂದಿನ ದಿನದ ನನ್ನ ದಿನಚರಿಯನ್ನು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ಇದರಲ್ಲಿ ಹೇಗೆ ನಾವು ಸಮಯವನ್ನು ನೋಡಿದ್ವಿ ಅದನ್ನು ಈಗ ನೋಡೋಣ. ಮೊದಲು ನಾನು ಆರು ಗಂಟೆಗೆ ಎದ್ದೆ, ಇದು ಬೆಳಿಗ್ಗೆ ಅಲ್ವಾ? ಇದು ನೆನಪಿರಲಿ, ನಾನು ಎದ್ದಿದ್ದು ಇದು ಬೆಳಿಗ್ಗೆ. ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಇಲ್ಲಿ ಆರು ಗಂಟೆ ಮೂವತ್ತು ನಿಮಿಷ ಅಂತ ಹೇಳಿದರೆ ನಾನು ಎದ್ದ ಮೇಲೆ ನೋಡಿ ಪ್ರತಿಯೊಂದು ಈ ದೊಡ್ಡ ಮುಳ್ಳು ಚಲಿಸುವ ಒಂದು ಪಥ ಏನಿದೆ ಇದು ಪ್ರತಿಯೊಂದು ಐದು ನಿಮಿಷ, ಹತ್ತು ನಿಮಿಷ ಅಂತ ಹೇಳಿದರೆ ಪ್ರತಿ ಒಂದು ಅಂತ ಹೇಳಿದರೆ ಈ ಒಂದಕ್ಕೆ ಐದು ನಿಮಿಷ ಆಗುತ್ತೆ. ಹಾಗೆ ಆರು ಇಲ್ಲಿ ಬರೆದಿದೆ, ಏಳು, ಎಂಟು, ಒಂಬತ್ತು, ಹತ್ತು, ಇದು ಹತ್ತು ನಿಮಿಷ ಆಯಿತು. ಹಾಗೆಯೇ ಹನ್ನೊಂದು, ಹನ್ನೆರಡು, ಹದಿಮೂರು, ಹದಿನಾಲ್ಕು, ಇದು ಹದಿನೈದು ನಿಮಿಷ ಆಯಿತು. ಹೀಗೆಯೇ ಇಲ್ಲಿಗೆ ಬಂದರೆ ಇದು ಮೂವತ್ತು ನಿಮಿಷ ಆಗುತ್ತೆ. ಈಗ ಒಂದು ಮಕ್ಕಳು ಸ್ವಲ್ಪ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ಈ ದೊಡ್ಡ ಮುಳ್ಳು ಯಾವಾಗ ಚಲಿಸುತ್ತೆ ಆಗ ಈ ಸಣ್ಣ ಮುಳ್ಳು ಕ್ರಮೇಣ ತುಂಬ ಮೆತ್ತಗೆ ಚಲಿಸಿ
ಏಳರ ಹತ್ರ ಹೋಗುತ್ತೆ. ಅದು ಎಲ್ಲಿ ತನಕ ಅಂದರೆ ಈ ಮುಳ್ಳು ಈ ಹನ್ನೆರಡಕ್ಕೆ ಮತ್ತೆ ಬರುವಾಗ ಏಳರ ಸಮೀಪ ಇರ್ತದೆ, ಆದರೆ ಏಳರ ಮೇಲಿರಲ್ಲ. ಒಂದು ಸಲ ಮುಳ್ಳು ಈ ಹನ್ನೆರಡಕ್ಕೆ ತಲುಪಿದಾಗ, ದೊಡ್ಡ ಮುಳ್ಳು ತಲುಪಿದಾಗ ಈ ಸಣ್ಣ ಮುಳ್ಳು ಸರಿಯಾಗಿ ಏಳರ ಮೇಲೆ ಬರ್ತದೆ. ಇದಾದ ನಂತರ ಈ ಮುಳ್ಳು ಹೀಗೆ ಚಲಿಸುವಾಗ ಈ ಸಣ್ಣ ಮುಳ್ಳು ತುಂಬ ಹಗುರವಾಗಿ ಎಂಟರತ್ತ ಚಲಿಸುತ್ತೆ. ಸೊ ಹೀಗೆ ಈ ಗಡಿಯಾರ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ದೊಡ್ಡ ಮುಳ್ಳು ಸ್ವಲ್ಪ ಫಾಸ್ಟಾಗಿ ಚಲಿಸುತ್ತೆ, ಸಣ್ಣ ಮುಳ್ಳು ಸ್ವಲ್ಪ ಸ್ಲೋ ಆಗಿ ಚಲಿಸುತ್ತೆ. ಸೊ ಇದು ಎರಡು ಮಕ್ಕಳಿಗೆ ಗೊತ್ತಿರಬೇಕಾದ ಅಂಶ. ಈಗ ನೋಡೋಣ ದಿನಚರಿಯಲ್ಲಿ ಏನೆಲ್ಲ ಆಯಿತು ಅಂತ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೆ, 30 ನಿಮಿಷ ಸ್ವಲ್ಪ ನನ್ನ ತಯಾರಿಯನ್ನು ಮಾಡಿ 6:30ಕ್ಕೆ ಒಂದು ವಾಕಿಂಗ್ ಹೋದೆ, 7:30ಕ್ಕೆ ನನ್ನ ನಾಷ್ಟ ತಿಂದೆ. ಇವಾಗಲೂ ಬೆಳಿಗ್ಗೆನೇ ಆಗಿದೆ. 8 ಗಂಟೆಗೆ ನಾನು ಎದ್ದು ಸ್ವಲ್ಪ ನ್ಯೂಸ್ ನೋಡಿದೆ, 9 ಗಂಟೆಗೆ ಶಾಲೆಗೆ ಹೋದೆ, 9:30ಕ್ಕೆ ಶಾಲೆ ಪ್ರಾರಂಭ ಆಯಿತು. ಈಗ ಮಧ್ಯಾಹ್ನದ ಬಿಸಿಯೂಟ ಅಂತ ಹೇಳಿದರೆ 12:30 ಅಂತ ಹೇಳಿದರೆ ಮಧ್ಯಾಹ್ನ ಅಲ್ವಾ, 12:30 ಅಂತ ಹೇಳಿದರೆ ಮಧ್ಯಾಹ್ನದ ಬಿಸಿಯೂಟ. ಮಧ್ಯಾಹ್ನದ ಬಿಸಿಯೂಟ ಅಂತ ಹೇಳಿದರೆ ನಾನು ಇವಾಗ ಮಧ್ಯಾಹ್ನದಲ್ಲಿದ್ದೇನೆ. ಬೆಳಿಗ್ಗೆ ಅಂತ ಹೇಳಿದರೆ ಏನಾಗ್ತಾ ಇರುತ್ತೆ, ಬೆಳಿಗ್ಗೆ ಕೆಂಪಾದ ಸೂರ್ಯ ಉದಯಿಸ್ತಾ ಇರುತ್ತಲ್ವ, ಆವಾಗ ವಾತಾವರಣವೂ ಸ್ವಲ್ಪ ತಂಪಾಗಿರ್ತದೆ. ಆದರೆ ಮಧ್ಯಾಹ್ನ ಅಂತ ಹೇಳಿದರೆ ಉರಿ ಬಿಸಿಲು ಅಲ್ವಾ, ಅದು ಮಧ್ಯಾಹ್ನದ ಬಿಸಿಲು ಅಂತ ಹೇಳ್ತಾರಲ್ವ. ಸೊ ಇದು ಮಧ್ಯಾಹ್ನ, ಆವಾಗ ನಾವು ಊಟ ಮಾಡ್ತೇವೆ. ಹಾಗೆಯೇ ನಾನು ಮನೆಗೆ ಹೋದಾಗ ಅಂದರೆ 5 ಗಂಟೆ, 5 ಗಂಟೆ ಅಂದರೆ ಸಂಜೆ, ಅದು ಸಂಜೆಯ ಸಮಯ. ಸಂಜೆ ಮತ್ತೆ ಕೆಂಪಾದ ಸೂರ್ಯ, ಅದು ಏನಾಗ್ತಾ ಇರುತ್ತೆ, ಅಸ್ತ ಅಂದರೆ ಅದು ಮುಳುಗ್ತಾ ಇರುತ್ತೆ, ಸೂರ್ಯ ಹೋಗ್ತಾ ಇರುತ್ತೆ ಅಂತ ಹೇಳಿದರೆ ಕತ್ತಲು ಶುರುವಾಗತ್ತೆ. ಈಗ ಬೆಳಿಗ್ಗೆ 6 ಗಂಟೆಗೆ ಏನಿತ್ತು, ಬೆಳಿಗ್ಗೆ ಶುರುವಾಯಿತು ಅಂದರೆ ಕತ್ತಲು ಹೋಗಿ ಬೆಳಿಗ್ಗೆ ಬಂತು. ಈಗ ಸಂಜೆ 5 ಅಥವಾ 8 ಗಂಟೆಯ ಸಮಯದಲ್ಲಿ ಏನಾಯಿತು, ತುಂಬ ಕತ್ತಲು ಆವರಿಸ್ಕೊಂಡಿದೆ, ಹಾಗಾದರೆ ಈಗ ರಾತ್ರಿಯಾಗಿದೆ ಅಲ್ವಾ. ಸೊ ಹೀಗೆ ಈ ಒಂದು ಸಮಯ ಮತ್ತು ಆ ಒಂದು ದಿನದ ಯಾವ ಒಂದು ಅವಧಿ ಅಂದರೆ ಬೆಳಿಗ್ಗೆ 6 ಗಂಟೆ ಬೆಳಿಗ್ಗೆ, ಅದೇ 5 ಗಂಟೆ ಸಂಜೆ, ಅಥವಾ 8 ಗಂಟೆ ಬೆಳಿಗ್ಗೆಗೆ ನಾನು ತಿಂಡಿ ತಿಂದೆ, 8 ಗಂಟೆ ರಾತ್ರಿಗೆ ನಾನು ನನ್ನ ಊಟ ಮಾಡಿದೆ. ಸೊ ಹೀಗೆ ಇದರಲ್ಲಿ ನಾವು ನೋಡಬೇಕಾದ ಅಂಶ ಏನು ಅಂತ ಹೇಳಿದರೆ, ಈ ಗಡಿಯಾರ ಹೇಗೆ ಚಲಿಸ್ತಾ ಇದೆ ಪ್ರತಿಯೊಂದು ನನ್ನ ದಿನಚರಿಯಲ್ಲೂ, ಮತ್ತು ನಾನು ಪ್ರತಿಯೊಂದು ನನ್ನ ಚಟುವಟಿಕೆಯನ್ನು ಮಾಡಲಿಕ್ಕೆ ಎಷ್ಟು ಸಮಯ ತಗೊಂಡೆ. ಸೊ ಇದರಲ್ಲಿ ಎರಡು ಅಂಶಗಳನ್ನು ನಾವು ಮಕ್ಕಳಿಗೆ ಹೇಳ್ಬೋದು ಈ ಒಂದು ಕಥೆಯಲ್ಲಿ. ಒಂದು, ಮಾಡಿದ ದಿನಚರಿಯಲ್ಲಿ ಆ ಚಟುವಟಿಕೆ ಎಷ್ಟು ಗಂಟೆಗೆ ಮಾಡಿದೆ, ಇನ್ನೊಂದು ಆ ಚಟುವಟಿಕೆಯನ್ನು ಮಾಡಲಿಕ್ಕೆ ಎಷ್ಟು ಅವಧಿ ತಗೊಂಡೆ ಅಥವಾ ಎಷ್ಟು ನಿಮಿಷ ಎಷ್ಟು ಗಂಟೆಗಳನ್ನು ತಗೊಂಡೆ. ಸೊ ಈ ರೀತಿಯಲ್ಲಿ ಕಥೆಯನ್ನು ಹೇಳಿದಾಗ ಮಕ್ಕಳಿಗೆ ಒಂದು ಆ ಸಮಯ ಮತ್ತು ನಾವು ಮಾಡುವ ಕಾರ್ಯ ಅದರ ಒಂದು ಸಂಬಂಧ ಒಂದು ಕಲ್ಪಿಸ್ತಾರೆ. ಈಗ ಇದನ್ನೇ ನಾವು, ಆಯಿತು ನಾನು ಬೆಳಿಗ್ಗೆ 8 ಗಂಟೆಗೆ ಏನು ಮಾಡಿದೆ, ಬ್ರೇಕ್ಫಾಸ್ಟ್ ಮಾಡಿದೆ, ನಾಷ್ಟ ಮಾಡಿದೆ, ರಾತ್ರಿ 8 ಗಂಟೆಗೆ ನಾನು ಊಟ ಮಾಡಿದೆ, ರಾತ್ರಿಯ ಊಟ ಮಾಡಿದೆ. ಆದರೆ ಈ ಬೆಳಿಗ್ಗೆ ರಾತ್ರಿ ಎರಡನ್ನೂ ನಾನು 8 ಗಂಟೆಗೆ ಮಾಡಿದೆ ಅಂತ ಹೇಳಿದರೆ ನನ್ನ ಹತ್ತಿರ ಇರುವ ಈ ಗಡಿಯಾರದಲ್ಲಿ 8 ಹೀಗೆ ಕಾಣುತ್ತೆ, ಬೆಳಿಗ್ಗೆನೂ ಹೀಗೆ ಕಾಣುತ್ತೆ, ರಾತ್ರಿನೂ ಹೀಗೆ ಕಾಣುತ್ತೆ. ಹಾಗಾದರೆ ನಾನು 8 ಗಂಟೆ ಅಂತ ಹೇಳಬೇಕಾದ್ರೆ ಯಾವಾಗಲೂ ಬೆಳಿಗ್ಗೆ 8 ಗಂಟೆ ರಾತ್ರಿ 8 ಗಂಟೆ ಅಂತ ಹೇಳಲೇಬೇಕಾ? ಬರೀ 8 ಗಂಟೆ ಅಂತ ಹೇಳಿದರೆ ಏನು ಅರ್ಥ ಆಗತ್ತೆ ಅಲ್ವಾ? ಈಗ ಆ ಒಂದು ಚಟುವಟಿಕೆ ಆಧಾರದ ಮೇಲೆ ನಮಗೆ ಅರ್ಥ ಆಗತ್ತೆ. 8 ಗಂಟೆಗೆ ನಾನು ತಿಂಡಿ ತಿಂದೆ, ತಿಂಡಿ ಬೆಳಿಗ್ಗೆ ತಿನ್ನೋದು ಅಂತ, 8 ಗಂಟೆಗೆ ಊಟ ಮಾಡಿದೆ ಅಂದರೆ ಅದು ಮಧ್ಯಾಹ್ನದ ಊಟ ಆಗಲಿಕ್ಕೆ ಸಾಧ್ಯ ಇಲ್ಲ 8 ಗಂಟೆಗೆ ಅಲ್ವಾ. ಮಧ್ಯಾಹ್ನ ಅಂತ ಹೇಳಿದರೆ 12 ಗಂಟೆಗೆ ನಾವು ಊಟ ಮಾಡೋದು, 12:30, 1 ಗಂಟೆಗೆ 2 ಗಂಟೆಗೆ ಊಟ ಮಾಡೋದು ಮಧ್ಯಾಹ್ನ. ಸೊ ಹಾಗಾದರೆ 8 ಗಂಟೆಗೆ ಊಟ ಮಾಡಿದೆ ಅಂದರೆ ರಾತ್ರಿ ಊಟ ಮಾಡಿರಬಹುದು ಅಂತ ಊಹೆ. ಆದರೆ ಈ ಊಹೆಯ ಗೊಂದಲವನ್ನು ನಾವು ತೆಗಿಬೇಕಾದರೆ ನಾವು ಏನನ್ನು ಉಪಯೋಗಿಸಬಹುದು? ಇಲ್ಲಿ
ಮಕ್ಕಳಿಗೆ ನಾವು ಈ ಬೆಳಗ್ಗಿನ ಅವಧಿಗೆ ಎ ಎಂ ಅಂದರೆ ಈ ಗಡಿಯಾರದಲ್ಲಿ ಇದನ್ನು ಹೇಗೆ ತೋರಿಸ್ಬೋದು ಅಂತ ಹೇಳಿದರೆ ಈ ಎಲ್ಲ ಅವಧಿಯಲ್ಲಿ ಎ ಎಂ ಈ ಎಲ್ಲ ಅವಧಿಯಲ್ಲಿ ಪಿ ಎಂ ಅದು ಇಷ್ಟು ಸುಲಭವಾಗಿ ನಾವು ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಆದರೆ ನಾವು ಯಾವ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಆ ಒಂದು ಕಲ್ಪನೆ ಮೂಡಿಸಬಹುದು ಅಂತ ಹೇಳಿದರೆ ಬೆಳಗ್ಗೆ ನಾವು ಏನೆಲ್ಲ ಮಾಡ್ತೇವೆ ಅಲ್ಲಿಂದ ಮಧ್ಯಾಹ್ನದ 12 ಅಂದರೆ ಈ ಸಣ್ಣ ಮುಳ್ಳು ಹೀಗೆ ಚಲಿಸಿದಾಗ ಇದು ಮಧ್ಯಾಹ್ನದ 12 ಗಂಟೆಗೆ ತಲುಪಿದಾಗ ಅಲ್ಲಿಂದ ನಮಗೆ ಪಿ ಎಂ ಅಂದರೆ ಮಧ್ಯಾಹ್ನ ಆ ಒಂದು ಅವಧಿಯಿಂದ ಅದನ್ನು ಪಿ ಎಂ ಅಂದರೆ ಆ ಸಮಯವನ್ನು ಅಳಿಬೇಕಾದರೆ ಮಧ್ಯಾಹ್ನದ ಯಾವುದೇ ಸಮಯವನ್ನು ನಾವು ಹೇಳಬೇಕಾದರೆ ಅದನ್ನು ಪಿ ಎಂ ಅಂತ ಹೇಳಬೇಕು ಅಂದರೆ ಈ ಒಂದು ಇದರಲ್ಲಿ ಇದು ಪಿ ಎಂ ಆಗ್ತದೆ ಬೆಳಿಗ್ಗೆ ಏನಿದ್ದರೂ ಅದೆಲ್ಲ ಎ ಎಂ ಆಗ್ತದೆ ಅಂದರೆ ಬೆಳಿಗ್ಗೆ ವಾಕಿಂಗ್ ಹೋಗಿದ್ದು 6:30 ಎ ಎಂ ಇದು ಎಲ್ಲವೂ ಎ ಎಂ ಅಂದರೆ ಮಧ್ಯಾಹ್ನದ 12 ಗಂಟೆಗೆ ಸರಿಯಾಗಿ ಈ ಎ ಎಂ ಅಂತ ಬರೆಯೋದು ನಿಂತು ಹೋಗುತ್ತೆ 12ರ ನಂತರ ನಾವು ಪಿ ಎಂ ಅಂತ ಅದನ್ನು ಅನುಮೋದಿಸ್ತೇವೆ ಅಂದರೆ ಮಧ್ಯಾಹ್ನದ ಯಾವ ಹೊತ್ತು ಪಿ ಎಂ ಅಂತ ಹೇಳ್ತೇವೆ ಅದು ಎಲ್ಲಿಯ ತನಕ ಹೇಳ್ತೇವೆ ಇದು ಒಂದು ತುಂಬ ಮುಖ್ಯವಾದ ಒಂದು ವಿಷಯ ಈಗ ಸಂಜೆಗೂ ಪಿ ಎಂ ರಾತ್ರಿಗೂ ಪಿ ಎಂ ಮಧ್ಯಾಹ್ನಕ್ಕೂ ಪಿ ಎಂ ಎಲ್ಲಿಯ ತನಕ ಇದು ಪಿ ಎಂ ಅಂತ ಹೇಳ್ತೇವೆ ಇದರಲ್ಲಿ 12 ಗಂಟೆ ರಾತ್ರಿ ಅಂತ ಹೇಳಿದರೆ 11 ಗಂಟೆಯಾಗಿ ಎಷ್ಟು ನಿಮಿಷ 11 ಗಂಟೆಯಾಗಿ 59 ನಿಮಿಷಕ್ಕೆ ನಾವು ಪಿ ಎಂ ಅಂತ ಹೇಳೋದನ್ನು ನಿಲ್ಲಿಸಿ 12 ಗಂಟೆಗೆ ಸರಿಯಾಗಿ ಮತ್ತೆ ಎ ಎಂ ಅಂತ ಹೇಳ್ತೇವೆ ಹಾಗೆಯೇ ಬೆಳಿಗ್ಗೆ ನಾನು ಏಳುವುದು ಮತ್ತೆ 6 ಗಂಟೆ ಅದು ಎ ಎಂ ಇದನ್ನು ಇಲ್ಲಿ ಬರೆದಿದ್ದೇನೆ ಆಲ್ರೆಡಿ ಅಲ್ವಾ ಅಂದರೆ 6 ಗಂಟೆ ಬೆಳಿಗ್ಗೆ ಅಂತ ಹೇಳಿದರೆ ಎ ಎಂ ಮಧ್ಯಾಹ್ನ ಅಂತ ಹೇಳಿದರೆ ಆ 12ವರೆಗೆ ಅಲ್ಲಿಂದ ಅಥವಾ 12 ಗಂಟೆ ಮಧ್ಯಾಹ್ನದಿಂದ ಪಿ ಎಂ ಶುರುವಾದರೆ ಅದು ಮಧ್ಯರಾತ್ರಿ ಈಗ ಇಲ್ಲಿ ನೋಡಿ ಇದು ಮಧ್ಯಾಹ್ನ 12 ಗಂಟೆ ಅದೇ ಆ 12 ಗಂಟೆ ಮತ್ತೆ ರಾತ್ರಿಗೂ ಒಂದು ಸಲ ಆಗುತ್ತೆ ಅದಕ್ಕೆ ಮಧ್ಯರಾತ್ರಿ ಅಂತ ಹೇಳ್ತೇವೆ ಹಾಗಾದರೆ ಈ ದಿನದ ಕಾಲಗಳು ಅದು ಯಾವುದೆಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಅಥವಾ ಮುಂಜಾವು ಮಧ್ಯಾಹ್ನ ಸಂಜೆ ರಾತ್ರಿ ಮಧ್ಯರಾತ್ರಿ ಮತ್ತು ಬೆಳಿಗ್ಗೆ ಹೀಗೆ ಯಾಕೆ ನಾವು ಆ ಮಧ್ಯಾಹ್ನ ಮತ್ತು ಆ ಒಂದು ಮಧ್ಯರಾತ್ರಿ ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ಆ ಒಂದು 12 ಗಂಟೆ ಅಲ್ಲಿ ಆಗುತ್ತೆ ಸೊ ಹಾಗಾದರೆ ಇದರಲ್ಲಿ ಯಾವ ವಿಶೇಷತೆಯನ್ನು ನೋಡ್ತೇವೆ ಈ ಗಡಿಯಾರ ಚಲಿಸುವಾಗ ಈ ಗಂಟೆಯ ಮುಳ್ಳು ಅಥವಾ ಈ ಚಿಕ್ಕ ಮುಳ್ಳು ಇದನ್ನು ಗಂಟೆಯ ಮುಳ್ಳು ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ ಇದು ತುಂಬ ನಿಧಾನವಾಗಿ ಪ್ರತಿ ಗಂಟೆಗೆ ಒಂದು ಸಲ ನಿಧಾನವಾಗಿ ಚಲಿಸುತ್ತೆ ಆದರೆ ಈ ದೊಡ್ಡ ಮುಳ್ಳು ನಿಮಿಷದ ಮುಳ್ಳು ಒಂದು ಸುತ್ತು ಹಾಕಿದಾಗ 1 ಗಂಟೆ ಆಗುತ್ತೆ ಸೊ ಅಂತ ಹೇಳಿದರೆ ಈ ನಿಮಿಷದ ಮುಳ್ಳು ಅಥವಾ ದೊಡ್ಡ ಮುಳ್ಳು ತುಂಬ ಫಾಸ್ಟಾಗಿ ಅಂದರೆ ತುಂಬ ಜೋರಿನಲ್ಲಿ ಚಲಿಸುತ್ತೆ ಈ ಗಂಟೆಯ ಮುಳ್ಳು ತುಂಬ ನಿಧಾನವಾಗಿ ಚಲಿಸುತ್ತೆ ಅಂತ ಹೇಳಿದರೆ ಇದು ಒಂದು ಸುತ್ತು ಬರುವಾಗ ಇದು ಒಂದು ಸಂಖ್ಯೆಯನ್ನು ದಾಟುತ್ತೆ ಹಾಗಾದರೆ ಈ ಮುಳ್ಳು 9ಕ್ಕೆ ಒಂದು ಸಲ 9ಕ್ಕೆ 2 ಸಲ ಈಗ 9ರಲ್ಲಿದೆ ಇದನ್ನು 2 ಸಲ ಬಂದರೆ ಮಾತ್ರ ಒಂದು ದಿನ ಆಯಿತು ಹಾಗಾದರೆ 1 ಸಲ ಬಂದರೆ ಎಷ್ಟು ಗಂಟೆ ಆಯಿತು ಇದನ್ನು ನೋಡ್ಬೋದಾ ಇದರಲ್ಲಿ ಈಗ 1 ಗಂಟೆ 2 ಗಂಟೆ ಇದರಲ್ಲಿ ಬರೆದಿದೆ ಹೀಗೆ 12 ಗಂಟೆ ಹಾಗಾದರೆ ಈ ಮುಳ್ಳು 2 ಸಲ ಚಲಿಸಿದರೆ ಎಷ್ಟಾಯಿತು 24 ಗಂಟೆ ಅಂದರೆ ಒಂದು ದಿನ ಆಗಬೇಕಾದ್ರೆ 24 ಗಂಟೆ ಆಗಬೇಕು ಹಾಗಾದರೆ 1 ಗಂಟೆ ಆಗಬೇಕಾದ್ರೆ ಎಷ್ಟು ನಿಮಿಷ ಬೇಕು ಅದನ್ನು ನೋಡೋಣ ಈ ಸಣ್ಣ ಮುಳ್ಳು ಅಥವಾ ಗಂಟೆಯ ಮುಳ್ಳು 9ರಿಂದ 10ಕ್ಕೆ ಚಲಿಸಬೇಕಾದ್ರೆ ಈ ದೊಡ್ಡ ಮುಳ್ಳು ಈ 12ರಿಂದ ಒಂದು ಸುತ್ತು ಬರಬೇಕು ಒಂದು ಫುಲ್ ಸುತ್ತು ಬಂದರೆ ಮಾತ್ರ ಅದು 9ರಿಂದ 10ಕ್ಕೆ ಬರುತ್ತೆ ಅಂದರೆ ಈ
ಗಂಟೆಯ ಮುಳ್ಳು ಒಂಬತ್ತರಿಂದ ಹತ್ತಕ್ಕೆ ಬರಬೇಕಾದ್ರೆ ಅಂದರೆ ಈ ಸಣ್ಣ ಮುಳ್ಳು ಒಂಬತ್ತರಿಂದ ಹತ್ತಕ್ಕೆ ಬರಬೇಕಾದ್ರೆ ದೊಡ್ಡ ಮುಳ್ಳು ಒಂದು ಸುತ್ತು ಬಂದು ಅಂದರೆ ಈ ನಿಮಿಷಗಳು ಇಲ್ಲಿ ಬರೆದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಈ ಹೊರಗಿನ ಒಂದು ಸರ್ಕಲ್ನಲ್ಲಿ ಬರೆದಿದೆ ಅದು ಒಟ್ಟು ಅರವತ್ತು ನಿಮಿಷ ಅರವತ್ತು ನಿಮಿಷಗಳು ಆದ ಮೇಲೆ ಅಂತ ಹೇಳಿದರೆ ಒಂದು ಗಂಟೆ ಆಗಲಿಕ್ಕೆ ಅರವತ್ತು ನಿಮಿಷಗಳು ಬೇಕು ಹಾಗಾದರೆ ಒಂದು ನಿಮಿಷಕ್ಕೆ ಏನು ಮಾಪ ಮಾಡೋದು ಯಾವ ಒಂದು ಅಳತೆಯನ್ನು ನಾವು ಉಪಯೋಗಿಸಬಹುದು ಅದಕ್ಕೆ ಸೆಕೆಂಡುಗಳು ಅಂತ ಹೇಳ್ತೇವೆ ಒಂದು ನಿಮಿಷ ಇಲ್ಲಿಂದ ಇಲ್ಲಿಗೆ ಒಂದು ನಿಮಿಷ ಇಲ್ಲಿಂದ ಇಲ್ಲಿಗೆ ಎರಡು ನಿಮಿಷ ಇಲ್ಲಿಂದ ಇಲ್ಲಿಗೆ ಮೂರು ಇಲ್ಲಿಂದ ಇಲ್ಲಿಗೆ ಮೂರು ನಿಮಿಷ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಲ್ಲಿಂದ ಇಲ್ಲಿಗೆ ಐದು ಈ ನಿಮಿಷಗಳಾಗಬೇಕಾದ್ರೆ ಆ ಸೆಕೆಂಡಿನ ಮುಳ್ಳು ಒಂದಿದೆ ಆ ಸೆಕೆಂಡಿನ ಮುಳ್ಳು ಒಂದು ಫುಲ್ ಸುತ್ತು ಬಂದರೆ ಅಂದರೆ ಅರವತ್ತು ಸೆಕೆಂಡುಗಳಾದಾಗ ಒಂದು ನಿಮಿಷ ಆಗುತ್ತೆ ಹಾಗಾದರೆ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಅಥವಾ ತರಗತಿಯ ಕೋಣೆಯಲ್ಲಿ ಎಲ್ಲರೂ ಹದಿನೈದು ಸೆಕೆಂಡು ಸುಮ್ಮನೆ ಕೂತ್ಕೊಳ್ಳಿ ಆವಾಗ ಹದಿನೈದು ಸೆಕೆಂಡ್ ಅಂದರೆ ಎಷ್ಟು ಉದ್ದ ಅನ್ನುವ ಒಂದು ಪರಿಕಲ್ಪನೆ ಮಕ್ಕಳಲ್ಲಿ ಬರುತ್ತೆ ಯಾರು ಮುಂದಿನ ಎರಡು ನಿಮಿಷದಲ್ಲಿ ಮಾತನಾಡೋದಿಲ್ವೋ ಅವರಿಗೆ ಒಂದು ಬಹುಮಾನ ಕೊಡ್ತೀನಿ ಯಾರು ಮಾತಾಡ್ತಾರೋ ಅವರಿಗೆ ಒಂದು ಪನಿಷ್ಮೆಂಟ್ ಕೊಡ್ತೀನಿ ಹೀಗೆ ಏನಾದರೂ ಒಂದು ಚಟುವಟಿಕೆಯನ್ನು ಇಟ್ಟಾಗ ಮಕ್ಕಳಿಗೆ ಎರಡು ನಿಮಿಷ ಅಂದರೆ ಎಷ್ಟು ಅವಧಿ ಅದು ಗೊತ್ತಾಗ್ತದೆ ಹಾಗೆಯೇ ನಾವು ಮಕ್ಕಳಿಗೆ ಆ ಸಮಯದ ಒಂದು ಪರಿಕಲ್ಪನೆ ಗೊತ್ತಿದೆಯಾ ಅಂತ ನೋಡಲಿಕ್ಕೆ ಎಲ್ಲರೂ ಆಟ ಆಡಲಿಕ್ಕೆ ಹೋಗಿ ಈಗ ಸಮಯ ನಾಲ್ಕು ಗಂಟೆ ಹತ್ತು ನಿಮಿಷ ಆಟ ಆಡಿ ಬಂದ ಮೇಲೆ ನೀವು ಸಮಯ ನೋಡಿ ಹೇಳಬೇಕು ಎಷ್ಟು ಹೊತ್ತು ನೀವು ಆಟ ಆಡಿದ್ರಿ ಅಂದರೆ ಮಕ್ಕಳಿಗೆ ಈ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಇದರ ಪರಿಚಯ ಇದೆಯಾ ಇದನ್ನು ನೋಡಲಿಕ್ಕೆ ಎಷ್ಟು ಸಮಯ ಅಲ್ಲಿ ಅವರು ವ್ಯಯ ಮಾಡಿದರು ಅಥವಾ ಎಷ್ಟು ಸಮಯ ಅಲ್ಲಿ ಆ ಆಟದಲ್ಲಿ ಅವರು ಸ್ಪೆಂಡ್ ಮಾಡಿದರು ಖರ್ಚು ಮಾಡಿದರು ಇದನ್ನು ನೋಡಲಿಕ್ಕೂ ಕೂಡ ನಾವು ಈ ಗಡಿಯಾರದ ಒಂದು ಏನು ಕಲಿಸಿದ್ದೇವೆ ಈ ಪರಿಕಲ್ಪನೆ ಅವರಲ್ಲಿ ಹೋಗಿದೆಯಾ ಇಲ್ವಾ ಅಂತ ನೋಡಬಹುದು ಈಗ ಈ ಗಡಿಯಾರಕ್ಕೆ ನಾವು ಹೇಳಿದ್ವಿ ಬೆಳಿಗ್ಗೆ ಎ ಎಂ ಅಂತ ಹೇಳ್ತೇವೆ ಮಧ್ಯಾಹ್ನ ರಾತ್ರಿಗೆ ಪಿ ಎಂ ಅಂತ ಹೇಳ್ತೇವೆ ಅಂತ ಈ ಗಡಿಯಾರದ ಒಂದು ಗಂಟೆಗಳನ್ನು ನಾವು ಹೇಗೆ ಬರೀತೇವೆ ಈಗ ಇದರಲ್ಲಿ ಈ ಒಂದು ಬರೆದಿರುವ ಒಂದು ವ್ಯವಸ್ಥೆ ಏನಿದೆ ಇದಕ್ಕೆ ಹನ್ನೆರಡು ಗಂಟೆಗಳು ಅಂತ ಬರೆಯೋಣ ಇಲ್ಲಿ ಹನ್ನೆರಡು ಗಂಟೆ ಬರಿಬೇಕಾದರೆ ನಾವು ಹನ್ನೆರಡು ಗಂಟೆಯ ಒಂದು ಕ್ರಮ ಏನಿದೆ ಅಂತ ಹೇಳಿದರೆ ಈ ಒಂದು ಎರಡು ಚುಕ್ಕೆಯನ್ನು ಹಾಕಬೇಕು ಇದು ಗಂಟೆಗಳು ಇದು ನಿಮಿಷ ಗಂಟೆ ಮತ್ತು ನಿಮಿಷವನ್ನು ಎಲ್ಲಿ ನಾವು ಡಿವೈಡ್ ಮಾಡ್ತೇವೆ ಅಥವಾ ಎಲ್ಲಿ ಅದನ್ನು ಬೇರೆ ಬೇರೆಯಾಗಿ ನೋಡ್ತೇವೆ ಅಲ್ಲಿ ಈ ಒಂದು ಎರಡು ಚುಕ್ಕೆಗಳು ಅಥವಾ ಅನುಪಾತ ಅಥವಾ ಆಂಗ್ಲ ಭಾಷೆಯಲ್ಲಿ ನಾವು ಕೋಲನ್ ಅಂತ ಹೇಳ್ತೇವೆ ಅದು ಎಲ್ಲಿ ಬರ್ತದೆ ಅದು ಗಂಟೆ ಮತ್ತು ನಿಮಿಷವನ್ನು ಬೇರೆ ಬೇರೆ ಮಾಡುವ ಒಂದು ಜಾಗದಲ್ಲಿ ಇದನ್ನು ನಾವು ದಶಮಾಂಶ ಸಂಖ್ಯೆಗಳು ಇದರಲ್ಲಿ ನೋಡಿದ್ದೇವೆ ಅದರಲ್ಲಿ ಒಂದು ಬಿಂದು ಮಾತ್ರ ಬರ್ತದೆ ಆದರೆ ಈ ಗಂಟೆಯ ಮತ್ತು ನಿಮಿಷವನ್ನು ಬೇರೆ ಬೇರೆಯಾಗಿ ತೋರಿಸಲಿಕ್ಕೆ ನಾವು ಈ ಕೋಲನ್ ಅನ್ನುವ ಈ ಒಂದು ಅಥವಾ ಅನುಪಾತ ಈ ಎರಡು ಚುಕ್ಕೆಗಳನ್ನು ಉಪಯೋಗಿಸ್ತೇವೆ ಈಗ ನಾವು ಈ ಗಡಿಯಾರದಲ್ಲಿ ನೋಡಿದ್ವಿ ಇದರಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಅಂದರೆ ಒಂದು ದಿನ ಆಗಬೇಕು ಅಂತ ಹೇಳಿದರೆ ಈ ಗಂಟೆಯ ಮುಳ್ಳು ಏನಿದೆ ಇದು ಎರಡು ಸುತ್ತು ಹಾಕುತ್ತೆ ಅಂತ ಹೇಳಿದರೆ ಇಲ್ಲಿ ನಮಗೆ ಗೊತ್ತಿದೆ ಎಂಟು ಗಂಟೆ ಎಂಟು ಗಂಟೆ ಎರಡು ಸಲ ಬಂದಿದೆ ಅಂದರೆ ಈ ಎಂಟು ಗಂಟೆ ಬೆಳಗ್ಗೆನೂ ಆಗಲಿಕ್ಕೆ ಸಾಧ್ಯ ಇದೆ ಸಂಜೆಯೂ ಆಗಲಿಕ್ಕೆ ಸಾಧ್ಯ ಇದೆ ಇದರ ಗೊಂದಲವನ್ನು ನಿವಾರಿಸಲಿಕ್ಕೆ ನಾವೇನು ಮಾಡಿದ್ದೇವೆ ಓ ಏಯ್ಟ್ ಎ ಎಂ ಅಂತ ಹೇಳ್ಬೋದು ಏಯ್ಟ್ ಪಿ ಎಂ ಅಂತ ಹೇಳ್ಬೋದು ಹಾಗಾದರೆ ಆ ಎಂಟು ಗಂಟೆಗಳು ಬೇರೆ ಬೇರೆ ಥರದಲ್ಲಿ ನಮಗೆ ಕಂಡುಬರುತ್ತೆ ಅದನ್ನೇ ಈ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇರೋದರಿಂದ ಈ ಹನ್ನೆರಡು ಗಂಟೆಯಲ್ಲಿ ಬರೆಯುವ ಕ್ರಮವನ್ನು ಬಿಟ್ಟು ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಬರೆಯುವ ಕ್ರಮವೂ ಒಂದಿದೆ ಅದು ಹೇಗೆ ಅಂತ ನೋಡೋಣ ಅದನ್ನು ಇಲ್ಲೇ ಬರೆಯೋಣ ಇಪ್ಪತ್ನಾಲ್ಕು ಗಂಟೆಗಳು ಇದನ್ನು ಹೇಗೆ ಬರೆಯೋದು ಅಂತ ಈಗ ಇಪ್ಪತ್ತ ನಾಲ್ಕು ಗಂಟೆಯನ್ನು ಬರಿಬೇಕಾದರೆ ಆಗ ನಾವು ಅದರಲ್ಲಿ ಎ ಎಂ ಮತ್ತು ಪಿ ಎಂ ಅನ್ನುವ ಈ ಒಂದು ಪದವನ್ನು ಬಳಸಲ್ಲ ಅದನ್ನು ಹೇಗೆ ಬರೆಯೋದು ಅಂತ ನೋಡೋಣ
ಈಗ ಆರು ಗಂಟೆ ಬೆಳಿಗ್ಗೆ ಅಂತ ಹೇಳಿದರೆ ಅದನ್ನು ಸೊನ್ನೆ ಆರು ಸೊನ್ನೆ ಸೊನ್ನೆ ಇದರಲ್ಲಿ ಈ ಎರಡು ಚುಕ್ಕೆ ಕೋಲನ್ ಅಥವಾ ಅನುಪಾತ ಇರುವುದಿಲ್ಲ ಆರು ಮೂವತ್ತು ಇದನ್ನು ಝೀರೋ ಆರು ಮೂವತ್ತು ಅಥವಾ ಝೀರೋ ಸಿಕ್ಸ್ ತ್ರೀ ಥರ್ಟಿ ಅವರ್ಸ್ ಇಂಗ್ಲೀಷ್ನಲ್ಲಿ ಝೀರೋ ಸಿಕ್ಸ್ ಅವರ್ಸ್ ಅಂತ ಹೇಳ್ತೇವೆ ಇದನ್ನು ಹೇಗೆ ಓದುವುದು ಅಂತ ಪ್ರತಿಯೊಂದು ಸಮಯವನ್ನು ನೋಡಿ ಹೇಳೋಣ ಇದನ್ನು ಹೀಗೆ ಬರೆಯೋದು ಎಂಟು ಗಂಟೆ ಒಂಬತ್ತು ಗಂಟೆ ಝೀರೋ ನೈನ್ ತ್ರೀ ಝೀರೋ ಅವರ್ಸ್ ಈಗ ಇದು ಟ್ವೆಲ್ವ್ ಥರ್ಟಿ ಅಂದರೆ ಟ್ವೆಲ್ವ್ ತ್ರೀ ಝೀರೋ ಅವರ್ಸ್ ಈಗ ಈ ಒಂದು ಗಂಟೆಗೆ ಬಂದಾಗ ಏನಾಗುತ್ತೆ ನೋಡಿ ಇಲ್ಲಿ ಒಂದು ಗಂಟೆ ಅನ್ನುವಾಗ ಹನ್ನೆರಡಕ್ಕೆ ಒಂದನ್ನು ಸೇರಿಸಿ ಹದಿಮೂರು ಥರ್ಟೀನ್ ಅವರ್ಸ್ ಅಂತ ಆಗುತ್ತೆ ಇದರಲ್ಲಿ ಇದನ್ನು ನಮೂದಿಸುವಾಗ ನಾವು ಎ ಎಂ ಪಿ ಎಂ ಅದರ ಬದಲು ಅವರ್ಸ್ ಅಂತ ಹೇಳ್ತೇವೆ ಝೀರೋ ಸಿಕ್ಸ್ ಅವರ್ಸ್ ಅಥವಾ ಥರ್ಟೀನ್ ಅವರ್ಸ್ ಅಂತ ಹೀಗೆ ನಾಲ್ಕು ಗಂಟೆಗೆ ಏನಿರಬಹುದು ಇಲ್ಲಿ ನೋಡಿ ಅಂದರೆ ಹನ್ನೆರಡಕ್ಕೆ ಒಂದು ಎರಡು ಮೂರು ನಾಲ್ಕನ್ನು ಸೇರಿಸಿದರೆ ಹನ್ನೆರಡು ಕೂಡಿಸು ನಾಲ್ಕು ಹದಿನಾರು ಹಾಗಾದರೆ ಈಗ ಸಿಕ್ಸ್ಟೀನ್ ಥರ್ಟಿ ಅವರ್ಸ್ ಅದೇ ರೀತಿಯಲ್ಲಿ ಐದು ಗಂಟೆ ಅಂದರೆ ಹದಿನೇಳು ಎಂಟು ಗಂಟೆ ಅಂದರೆ ಏನು ನೋಡೋಣ ಏನು ಬರೆದಿದೆ ಇಲ್ಲಿ ಇಪ್ಪತ್ತು ಅಂದರೆ ಹನ್ನೆರಡಕ್ಕೆ ಎಂಟನ್ನು ಸೇರಿಸಿದರೆ ಇಪ್ಪತ್ತು ಅಲ್ವಾ ಹಾಗೆಯೇ ಇದು ಇಪ್ಪತ್ತೊಂದು ಅದಾದ ಮೇಲೆ ಇಲ್ಲಿ ಮೂವತ್ತು ನಿಮಿಷ ಟ್ವೆಂಟಿ ಒನ್ ಥರ್ಟಿ ಅವರ್ಸ್ ಈಗ ಇಲ್ಲಿಗೆ ಇಪ್ಪತ್ತ ಮೂರು ಗಂಟೆ ಐವತ್ತೊಂಬತ್ತು ನಿಮಿಷ ಆಯಿತು ಈಗ ನಾನು ಎಲ್ಲಿದ್ದೇನೆ ಮತ್ತೆ ಹನ್ನೆರಡಕ್ಕೆ ಬಂದಿದ್ದೇನೆ ಈಗ ಮತ್ತೆ ನಾನು ಒಂದರಿಂದ ಶುರು ಮಾಡಬೇಕು ಆದರೆ ಒಂದಿರೋದು ಇಲ್ಲಿ ಹಾಗಾದರೆ ಈ ಒಂದು ಗಂಟೆಗೆ ಏನು ಹೇಳೋದು ನಾವು ಹಾಗಾದರೆ ಹಾಗಾದರೆ ಒಂದಕ್ಕೆ ಬರುವ ಮೊದಲು ಏನಿದೆ ಅಂದರೆ ಇನ್ನೂ ದಿನ ಶುರು ಆಗಿಲ್ಲ ಅಂತ ಹೇಳಿದರೆ ನನ್ನ ಈ ದಿನದ ಮೊದಲನೇ ಗಂಟೆಯೂ ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಹೇಳಿದರೆ ಸೊನ್ನೆ ಗಂಟೆಗಳು ಹಾಗೂ ಮೂವತ್ತು ನಿಮಿಷ ಝೀರೋ ಝೀರೋ ಥರ್ಟಿ ಅವರ್ಸ್ ಅಂತ ಹೇಳಿದರೆ ನಾನು ಇನ್ನೂ ನನ್ನ ಹೊಸ ದಿನ ಅದರಲ್ಲಿ ಒಂದು ಗಂಟೆ ಇನ್ನು ನಾನು ಕಳೆದಿಲ್ಲ ಆ ದಿನ ಈಗಷ್ಟಲ್ಲೇ ಈಗಷ್ಟೇ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಆ ಮಧ್ಯರಾತ್ರಿಗೆ ಆ ದಿನ ಪ್ರಾರಂಭ ಆಯಿತು ಅದಕ್ಕೆ ಅದನ್ನು ಆ ಒಂದು ಸಮಯಕ್ಕೆ ನಾವು ಝೀರೋ ಝೀರೋ ಥರ್ಟಿ ಅವರ್ಸ್ ಮತ್ತೆ ನಾನು ಆರು ಗಂಟೆಗೆ ಹೇಳ್ತೇನೆ ಈಗ ಒಂದು ದಿನ ಕಳೀತು ಅಂತ ಹೇಳಿದರೆ ಒಟ್ಟಿಗೆ ನೋಡಿ ಇದರಲ್ಲಿ ಆರು ಏಳು ಎಂಟು ಒಂಬತ್ತು ಹನ್ನೆರಡು ಹದಿನಾರು ಹದಿನೇಳು ಇಪ್ಪತ್ತು ಇಪ್ಪತ್ತು ಇಲ್ಲಿ ಇಪ್ಪತ್ತ ಮೂರು ಐವತ್ತ ಒಂಬತ್ತು ಅಂತ ಹೇಳಿದರೆ ಒಟ್ಟಿಗೆ ಇಪ್ಪತ್ತ ನಾಲ್ಕು ಗಂಟೆಯನ್ನು ನಾನು ಕಳೆದೆ ಹಾಗಾದರೆ ಒಂದು ದಿನ ಆಯಿತು